ನಮಸ್ಕಾರ, ಸುಮನ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಟಿಪ್ಪನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಶೇರ್ ಮಾಡ್ತಾ ಇರುವಂತಹ ಟಿಪ್, ಬಾಡಿ ಸ್ಕ್ರಬ್ನ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಗೆ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಒಂದು ಒಳ್ಳೆ ಬಾಡಿ ಸ್ಕ್ರಬ್ನ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಹೊರಗಡೆ ನಾವು ಶಾಪ್ ಮಾಡಬೇಕು ಅಂತ ಅಂದರೆ ಆನ್ಲೈನಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಮಿನಿಮಮ್ ಅಂದರೆ ಬಾಡಿ ಸ್ಕ್ರಬ್ ಅಂತ ಅಂದರೆ 100 ರುಪೀಸ್ ಮೇಲಿರುತ್ತೆ. ಕೆಲವೊಂದೊಂದು ಬಾಡಿ ಸ್ಕ್ರಬ್ಗಳು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಕೆಲವೊಂದು ಬಾಡಿ ಸ್ಕ್ರಬ್ಗಳು ರಿಸಲ್ಟೇ ಕೊಡೋದಿಲ್ಲ. ಸೊ ಒಂದು ತಿಂಗಳು ನಾವು ತೊಗೊಂಡು ಬಂದಿರ್ತೀವಿ, ಅದು ಚೆನ್ನಾಗಿ ಯೂಸ್ ಏನು ರಿಸಲ್ಟ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬಿಡೋದಕ್ಕಾಗೋದಿಲ್ಲ, ಯೂಸ್ ಮಾಡಿಬಿಡ್ತೀವಿ, ನೆಕ್ಸ್ಟ್ ಟೈಮ್ ಬೇರೆದು ಟ್ರೈ ಮಾಡೋಣ ಅಂದರೆ ಛೆ ಲಾಸ್ಟ್ ಟೈಮ್ ಹೀಗಾಯ್ತಲ್ಲ ಅಂತ ಅಂದ್ಬಿಟ್ಟು ಮನಸ್ಸೇ ಇರೋದಿಲ್ಲ. ಬಟ್ ಇವತ್ತು ನಾನು ತೋರಿಸ್ತಾ ಇರುವಂತಹ ಬಾಡಿ ಸ್ಕ್ರಬಿಂದ ನಿಮಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಅಕಸ್ಮಾತ್ ನಿಮಗೆ ಆ ಸ್ಕ್ರಬ್ ಹಿಡಿಸಲಿಲ್ಲ ಅಂತಂದರೆ, ನಾನು ಉಪಯೋಗಿಸಿರೋ ಇಂಗ್ರೀಡಿಯಂಟ್ಸ್ ನಿಮ್ಮ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ಲೂ ಕೂಡ ವೇಸ್ಟ್ ಅಂತ ಇಲ್ಲ, 100% ಒಳ್ಳೆ ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂತಂದರೆ ನಾನು ಟ್ರೈ ಮಾಡಿ ನನಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಈ ಒಂದು ಟಿಪ್ಪನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಸರಿ, ಹಾಗಾದರೆ ಬೇಗ ಸ್ಟಾರ್ಟ್ ಮಾಡೋಣ ಅಲ್ವಾ? ಫಸ್ಟು ಏನು ಇಂಗ್ರೀಡಿಯಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ. ಓಕೆ, ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಹಾಗೆ ಸ್ಪೂನ್. ನೀವಿಲ್ಲಿ ನೋಡ್ತಾ ಇದ್ದೀರಾ, ಹಿಮಾಲಯನ್ ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್ ಅಂತ ಕೂಡ ಹೇಳ್ತಾರೆ. ಇದು ನಿಮಗೆ ಆನ್ಲೈನಲ್ಲಿ, ಮುಖ್ಯವಾಗಿ ಆನ್ಲೈನಲ್ಲಿ ಸಿಗುತ್ತೆ. 1/2 ಕೆಜಿ ಹಿಮಾಲಯನ್ ಪಿಂಕ್ ಸಾಲ್ಟ್ಗೆ ಬರೀ 65-70 ರೂಪಾಯಿ ಅಷ್ಟೇ ಇರುತ್ತೆ. ಇದರದ್ದು ಬೆನಿಫಿಟ್ಸ್ಗಳು ಎಲ್ತ್ಗೂ ಕೂಡ ತುಂಬಾ ಇದೆ, ನಾನು ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡಿ. ಈಗ ನಾನು ಕೊಕೊನೆಟ್ ಆಯಿಲ್, ನೀವು ಯಾವುದಾದ್ರೂ ಕೊಕೊನೆಟ್ ಆಯಿಲ್ನ ತೊಗೊಳ್ಬೋದು, ನಾನು ಪ್ಯಾರಚ್ಯೂಟ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1/2 ಟೀಸ್ಪೂನ್ನಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಈ ಒಂದು ಪಿಂಕ್ ಸಾಲ್ಟ್ಗೆ 1 ಟೀಸ್ಪೂನ್ನಷ್ಟು ಕೊಕೊನೆಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಹಿಮಾಲಯನ್ ಪಿಂಕ್ ಸಾಲ್ಟ್ ಬಾಡಿ ಸ್ಕ್ರಬ್ ರೆಡಿಯಾಗಿದೆ. ಓಕೆ, ಇವಾಗ ತುಂಬ ಸಿಂಪಲ್ಲಾಗಿ ಈ ಒಂದು ಪಿಂಕ್ ಸಾಲ್ಟ್ ಹಿಮಾಲಯನ್ ಸಾಲ್ಟ್ ಬಾಡಿ ಸ್ಕ್ರಬ್ ರೆಡಿಯಾಗಿದೆ. ಈಗ ನಮ್ಮ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಅಂದರೆ ವಾರದಲ್ಲಿ ಒಂದು 2 ದಿನನಾದರೂ ಈ ಒಂದು ಪಿಂಕ್ ಸಾಲ್ಟ್ ಏನು ಇದೆ, ಈ ಒಂದು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಬಾಡಿ ಸ್ಕ್ರಬನ್ನು ನೀವು ಮಾಡ್ಕೊಳ್ತಾ ಬಂದ್ರಿ ಅಂತಂದರೆ, ಸೊ ನಿಮ್ಮ ಏನು ನಿಮ್ಮ ಕೈ ಟ್ಯಾನ್ ಆಗಿರ್ಬೋದು ಅಥವಾ ಡೆಡ್ ಸೆಲ್ಸ್ ಇರ್ಬೋದು ಅದೆಲ್ಲವೂ ಹೋಗ್ಬಿಟ್ಟು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಕ್ರಬ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ನಾನು ಈ ಒಂದು ಏನು ಸ್ಕ್ರಬ್ನ ಸ್ವಲ್ಪ ತಗೊಳ್ತಾ ಇದ್ದೀನಿ, ಜಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ವಿಡಿಯೋ ಸ್ಪೀಡ್ ಹೆಚ್ಚು ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ವಿಡಿಯೋ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನೀವು ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಮಾಡಬೇಕಾಗುತ್ತೆ. ಡೆಡ್ ಸೆಲ್ಸ್ ಏನಿರುತ್ತೆ, ಡೆಡ್ ಸ್ಕಿನ್ ಏನು ಸತ್ತ ಜೀವಕೋಶಗಳು ಅದೆಲ್ಲವೂ ಹೊರಗಡೆ ಬರಬೇಕು ಅಂತಂದರೆ ಈ ಒಂದು ಸ್ಕ್ರಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇವಾಗ ನಾನು ಸ್ಕ್ರಬ್ಬನ್ನು ಮಾಡಿದ್ದೀನಿ. ಈ ಒಂದು ಸ್ಕ್ರಬ್ ಆದಮೇಲೆ ಹಾಟ್ ವಾಟರ್, ನಾವು ಸ್ನಾನಕ್ಕೆ ಬಿಸಿ ನೀರು ಸ್ವಲ್ಪ ತೊಗೊಳ್ತೀವಲ್ವ, ಅದರಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟು ನೀವು ಸೋಪು ಅಥವಾ ಬಾಡಿ ವಾಶ್ ಯೂಸ್ ಮಾಡೋದಕ್ಕಿಂತ ನನ್ನ ಕಡೆ ಸಜೆಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಸ್ಕಿನ್ ತುಂಬ ಬ್ರೈಟ್ನಿಂಗ್ ಆಗಬೇಕು, ನಿಮ್ಮ ಕೈಗಳು ಕೂಡ ನಿಮ್ಮ ಮುಖದ ರೀತಿಯಲ್ಲೇ ಸ್ಕಿನ್ ಕಾಂಪ್ಲೆಕ್ಷನ್ ಮೇಂಟೈನ್ ಮಾಡಬೇಕು, ಎಕ್ಸ್ಫೋಲಿಯೇಟ್ ಆಗಬೇಕು ನಿಮ್ಮ ಏನು ಕೈಗಳು ಕೂಡ, ಈ ಒಂದು ಡೆಡ್ ಸೆಲ್ಸ್ ಎಲ್ಲ ಹೋಗಿ ನೀಟಾಗಿ ನಿಮ್ಮ ಬಾಡಿನೂ ಕೂಡ ಯಾವಾಗಲೂ ಮಾಯಿಶ್ಚರೈಸ್ ಆಗಿ ಇರಬೇಕು ಅಂತ ಅಂದರೆ, ಈ ಒಂದು ಸ್ಕ್ರಬ್ ಆದ ನಂತರ ಬಹಳ ಮುಖ್ಯವಾದ ಸ್ಟೆಪ್ ಇದೆ, ಅದೇನು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಓಕೆ, 1/2 ಟೀಸ್ಪೂನ್ನಷ್ಟು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ 2 ಟೀಸ್ಪೂನ್ನಷ್ಟು ಕರ್ಡ್ ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಪ್ಯೂರ್ ಅರಿಶಿನ ಕೂಡ ತೊಗೊಳ್ಬೋದು, ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೇಕು ಅಂತ ಅಂದರೆ. ಈ ಒಂದು ಕರ್ಡ್ ಇರ್ಬೋದು ಮತ್ತು ಆಮೇಲೆ ಕಡಲೆ ಹಿಟ್ಟು ಇರ್ಬೋದು, ಇದು ಮಾಯಿಶ್ಚರೈಸ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಸ್ಕಿನ್ನನ್ನು, ಮತ್ತು ಕಾಂಪ್ಲೆಕ್ಷನ್ ಕೂಡ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ರೆಡಿಯಾಗಿದೆ ನಮ್ಮ ಬಾಡಿ. ಈ ಒಂದು ಪ್ಯಾಕ್ ಏನಿದೆ ಇದನ್ನು ಯೂಸ್ ಮಾಡಿದ ನಂತರ, ಅಂದರೆ ನಿಮ್ಮ ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ವಾರದಲ್ಲಿ 2 ಬಾರಿ ಈ ಒಂದು ಬಾಡಿ ಸ್ಕ್ರಬ್ನ ಮಾಡ್ಕೊಳ್ಬೇಕಾಗುತ್ತೆ.
ಬಟ್ ಈ ಒಂದು ಪ್ಯಾಕ್ ಏನಿದೆ, ಈ ಕಡಲೆ ಹಿಟ್ಟು ಮತ್ತೆ ಮೊಸರು ಏನು ಯೂಸ್ ಮಾಡಿಕೊಂಡು ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀವಿ, ಇದನ್ನು ನೀವು ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಪ್ರತಿದಿನ ನೀವು ಈ ಒಂದು ಬಾಡಿ ವಾಶ್ ಇರ್ಬೋದು, ಸೋಪ್ ಇರ್ಬೋದು, ಇವುಗಳನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, 100% ರಿಸಲ್ಟ್ ತುಂಬ ಚೆನ್ನಾಗಿ ಇನ್ನು ಬೇಗನೆ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೀವು ಪ್ಯೂರ್ ಅರಿಶಿನ ಸಿಗುತ್ತಲ್ವಾ, ಅರಿಶಿನ ಕೂಡ ಹಾಕೊಳ್ಬೋದು. ಆ ಅರಿಶಿನ ಹಾಕೋದ್ರಿಂದ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಮೇಂಟೈನ್ ಮಾಡ್ಕೊಳ್ಬೋದು, ಹಾಗೇನೆ ಅನ್ವಾಂಟೆಡ್ ಹೇರ್ಸ್ ಏನು ಕೈ ಕಾಲುಗಳಲ್ಲಿ, ಸೊ ಕ್ರಮೇಣ ಯೂಸ್ ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ. ಓಕೆ, ಈಗ ಇದನ್ನ ಕೂಡ ನೀವು ನಾನು ಏನು ಸ್ಕ್ರಬ್ ಯಾವ ರೀತಿ ತೋರಿಸಿದೆ ಅದೇ ರೀತಿನಲ್ಲಿ ನೀವು ಬಾಡಿ ವಾಶ್ಗೆ ಅಂತ ಅಂದ್ಬಿಟ್ಟು ಏನು ಬಾಡಿ ವಾಶ್ ಇರ್ಬೋದು ಅಥವಾ ಈ ಒಂದು ಸೋಪ್ ಇರ್ಬೋದು ಯಾವ ರೀತಿ ಯೂಸ್ ಮಾಡ್ತೀರಾ ಆ ರೀತಿ ಇದನ್ನೇನು ಪ್ಯಾಕ್ ಹಾಕಿಬಿಟ್ಟು ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ. ಇದನ್ನು ಅಷ್ಟೇ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ಸೊ ನಾನು ವೀಡಿಯೋನ ಫಾಸ್ಟ್ ಮಾಡಿರ್ತೀನಿ, ಹಾಗಾಗಿ ನಿಮಗೆ ಏನು ಬೇಗ ಬೇಗ ಜಿಗಿ ಜಿಗಿ ಅನ್ನೋ ಥರ ಅನಿಸುತ್ತೆ. ಇಲ್ಲ, ನೀವು ಸ್ಲೋಲಿ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ನಿಮ್ಮ ಕೈಗಳನ್ನು ಕೂಡ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇವಾಗ ನಾನು ಮಸಾಜ್ ಮಾಡಿದಾದಮೇಲೆ ಮತ್ತು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಹೇಳ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ನೀವು ಸ್ನಾನ ಮಾಡಿದ ನಂತರ ನೀವು ಬಾಡಿಗೆಲ್ಲ ಯಾವುದಾದ್ರೂ ಒಂದು ಬಾಡಿ ಲೋಷನ್ನ ಯೂಸ್ ಮಾಡೋದು ಒಳ್ಳೆಯದು. ಸೊ ನಾನು ಇಲ್ಲಿ ಲೋಟಸ್ ಅವರ ಬಾಡಿ ಏನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಜಸ್ಟ್ ಇದನ್ನು ಅಷ್ಟೇ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಏನು ನಿಮ್ಮ ಕೈಗಳಿರ್ಬೋದು ಕಾಲುಗಳಿರ್ಬೋದು ಈ ಟ್ಯಾನ್ ಏನಾಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮಿಂದ ಅವಾಯ್ಡ್ ಮಾಡುತ್ತೆ ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ. ಯೂಸ್ ಮಾಡ್ತಾ ಮಾಡ್ತಾ ನಿಮಗೇನೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.